ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇವು ಬೆಲ್ಲ ಮಾಡುವುದಕ್ಕೆ ಮೊದಲು ನಾವು ಬೇವಿನ ಹೂವು ನೋಡಿ, ಇದು ಬೇವಿನ ಹೂವು. ಈ ಬೇವಿನ ಹೂವನ್ನೆಲ್ಲ ನಾವು ಚೆನ್ನಾಗಿ ಬಿಡಿಸ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು, ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ, ನಾವು ಅಷ್ಟು ಪ್ರಮಾಣದಲ್ಲಿ ಬೇವಿನ ಹೂವನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ನಂತರ ಇದಕ್ಕೆ ಒಂದು ಕಪ್ಪು ಪುಟಾಣಿ ತಗೋಬೇಕು. ಹಾಗೆ ನಾನು ಒಂದು ಕಪ್ಪು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಕಪ್ಪು ಕೊಬ್ಬರಿನ ತುರಿದಿಟ್ಕೋಬೇಕು. ಹಾಗೆ ಒಂದು ಕಪ್ಪು ಬೆಲ್ಲ ಮತ್ತು ಒಂದು ಕಪ್ಪು ಪುಟಾಣಿ ಸೇರಿಸಿ ಮಿಕ್ಸಿಗೆ ಪುಡಿ ಮಾಡಿ ಇಟ್ಕೋಬೇಕು ಈ ಥರ. ನಂತರ ಒಂದು ಕಪ್ಪು ಹುಣಸೆ ಹಣ್ಣು ನೆನೆಸಿಟ್ಕೋಬೇಕು. ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ, ಕಲ್ಲಂಗಡಿ ಬೀಜ, ಕಲ್ಲು ಸಕ್ಕರೆ, ಏಲಕ್ಕಿ, ಗಸಗಸೆ, ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆ ಖರ್ಜೂರ, ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ನಾವು ತಗೋಬೇಕು. ಬೇವಿನ ಅಚ್ಚು ಅಂದರೆ ಕೂಡ ಅಂಗಡಿಯಲ್ಲಿ ಸಿಗುತ್ತೆ, ಅದರಲ್ಲಿ ಇವೆಲ್ಲ ಐಟಮ್ಸ್ ಇರುತ್ತೆ. ನಂತರ ನಾವು ಒಂದು ಪಾತ್ರೆಯನ್ನು ತಗೊಂಡು ಮೊದಲು ಬೆಲ್ಲ ಮತ್ತು ಪುಟಾಣಿ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೋಬೇಕು. ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಹುಣಸೆ ಹಣ್ಣಿನ ಹುಳಿನ ಇದರಲ್ಲಿ ಹಾಕ್ಕೋಬೇಕು. ಮತ್ತು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹುಣಸೆ ಹಣ್ಣು ರಸನ ಹಾಕ್ಕೋಬೇಕು. ಹಾಕ್ಕೊಂಡು ಇದರಲ್ಲಿ ತುರಿದಿರ್ತಕ್ಕಂಥ ಕೊಬ್ಬರಿ ಪುಡಿನ ಹಾಕ್ಕೋಬೇಕು. ಹಾಗೆ ತುರಿದಿರ್ತಕ್ಕಂಥ ಮಾವಿನಕಾಯಿನ ಹಾಕ್ಕೋಬೇಕು. ನಂತರ ಪುಟಾಣಿ ಕೂಡ ಹಾಕ್ಕೋಬೇಕು. ಹಾಗೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೇವಿನ ಹೂವು, ಇದು ಹಾಕಬೇಕು. ಹಾಕ್ಕೊಂಡು ನಂತರ ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರೇನಾದರೂ ಬೇಕಂದರೆ, ಅಂದರೆ ಹುಣಸೆ ಹಣ್ಣು ಹುಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನನ್ನ ಚಾನಲನ್ನು ನೋಡ್ತಾ ಇದ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ, ನೀವು ನನ್ನ ವಿಡಿಯೋ ಮೊದಲು ನೋಡ್ಬೋದು. ನೋಡಿ, ಈ ಥರ ಬೇವು ಬೆಲ್ಲನ ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಬೇವು ಬೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಉಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.